ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬೆಂಗಳೂರಿನಲ್ಲಿ ಬಹಳಷ್ಟು ಆಟೋಗಳು ನಿಮ್ಮ ಕಣ್ಣಿಗೆ ಕಾಣಬಹುದು. ಆದರೆ ನೀವು ಅನ್ಕೊಂಡಿರೋ ಹಾಗೆ ಆಟೋ ಚಾಲಕರ ಬದುಕು ಚೆನ್ನಾಗಿಲ್ಲ. ಓಲಾ ಕ್ಯಾಬ್ ಬಂದಾಗ್ಲಿನಂತೂ ಆಟೋ ಚಾಲಕರ ಲೈಫ್ ಸೂಪರ್ ಅಂತ ತಿಳ್ಕೊಂಡಿದ್ರೆ ದಯವಿಟ್ಟು ನಿಮ್ಮ ಮನಸ್ಸಲ್ಲಿರೋ ಮಾತನ್ನ ಅಳಿಸಿ. ಹಾಗಾದ್ರೆ ಬನ್ನಿ ಆಟೋ ಚಾಲಕರ ಬದುಕಿನ ಬಗ್ಗೆ ತಿಳಿದುಕೊಳ್ಳೋಣ. ನಮಗೊಂದು ಪೈಸಾ ಮರೆಯದಿಲ್ಲ. ನಮ್ಮ ಮಕ್ಕಳು ಮರಿ ಓದಕ್ಕೆ ಏನು ಕೊಟ್ಟಿಲ್ಲ. ಆ ಬೋಲಿ ಮಕ್ಕಳಿಗೆ ಕೊಡೋದು ಅಂತಾರೆ, ಆ ಬೋಲಿ ಮಕ್ಕಳಿಗೆ ಕೊಡೋದು ಅಂತಾರೆ. ರೆಸ್ಪಾನ್ಸಿಬಿಲಿಟಿ 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 ಇಲ್ಲ ಗೌರ್ಮೆಂಟ್. ಇಲ್ಲಿಂದ ಕರ್ಕೊಂಡೋಗಿ ಬಿಟ್ಬಿಡ್ತಾನೆ, ಕರ್ಕೊಂಡೋಗಿ ಬಿಟ್ಬಿಟ್ಟು ಮೂರು ಜನ ಸೇರ್ಕೊಂಡು ಹೊಡಿತಾರೆ ಹೊಡಿತಾರೆ ಹೊಡಿತಾರೆ. ಅವಾಗ ಏನು ಸರ್ ಮಾಡ್ತೀರಾ? ಓಲಾ ಅವ್ರು ಬಂದು ಮಿನಿಮಮ್ಗೆ 60 ರುಪೀಸ್ ಕೊಡ್ತಾ ಇದ್ರು, ಈಗ ನಿಲ್ಲಿಸಿದ್ದಾರೆ. ಬಟ್ ಅವರು 100 ರೂಪಾಯಿ ತಗೊಂಡ್ರೆ ನಮಗೆ ಕೊಡೋದೇ 60 ರೂಪಾಯಿ ಕೊಡ್ತಾ ಇದ್ರು. ಇಲ್ಲಿ ಏನಾಗ್ತದೆ ಅಂದರೆ ಎಲ್ಲ ಎಲ್ಲ ರೌಡಿಸಮ್ ಮಾಡ್ತಾರೆ. ನಾವು ಮನೆ ತಾವೇ ಹೋಗಿ ಕರ್ಕೊಂಡ್ಬಂದಿಲ್ಲ ಅಂದರೆ ಅವ್ರಾಗ ಅವ್ರು ಕ್ಯಾನ್ಸಲ್ ಮಾಡಾಕ್ಬಿಡ್ತಾರೆ. ಏ ಪೊಳಿ ಮಗ, ಹಿಂಗೆ ಮಾಡ್ತೀಯ ನೀನು, ಹಂಗೆ ಮಾಡ್ತೀಯ, ಆಟೋದ್ರು ಸರಿ ಇಲ್ಲ ಅಂತಾರೆ. ಅವರು ಹೇಗಾದ್ರೆ ಸಾಯಿಲಿ ಅಂತಾರೆ ಹೊರತು ಅವ್ರು ಬದುಕಲಿ ಅಂತ ಅವ್ರಿಗೆ ಇನ್ನೂ ಇಲ್ಲ. ಯಾವ ಸರ್ಕಾರ ಬಂದ್ರು ಸರ್ಕಾರ ಬಂದ್ರು ಸರ್ಕಾರ ಬಂದ್ರು ಒಂದೇ ಇಲ್ಲ, ಯಾವ ಪಕ್ಷ ಆದರೂ ಬರಲಿ, ಏನು ಪ್ರಯೋಜನ ಇಲ್ಲ ಸರ್. ಪ್ರತಿಧ್ವನಿ ವೀಕ್ಷಕರೇ, ನಾನು ಭೂಮಿಕಾ. ನಿಮಗೆಲ್ಲ ಬ್ಯಾಂಗ್ಳೂರ್ ಲೈಫ್ ಗೊತ್ತೇ ಇದೆ, ಅದರಲ್ಲಂತೂ ಆಟದವ್ರ ಲೈಫ್ ಕೇಳೋದೇ ಬೇಡ. ನೀವೆಲ್ಲ ಅಂದ್ಕೊಂಡಿರ್ಬೋದು ಅಂದರೆ ಆಟದವ್ರು ತುಂಬ ಲಾಭ ಮಾಡ್ತಾರೆ, ದುಡ್ಡು ಮಾಡ್ತಾರೆ ಅಂತ ಹೇಳಿ ಅಂತ. ಆದರೆ ಅವ್ರದ್ದು ಹಿಂದಿನ ಲೈಫ್ ಆಗಿರ್ಬೋದು ಅಥವಾ ಆಟದಿಂದ ಏನೆಲ್ಲ ಲಾಭ ಬರ್ತಿದೆ ಅಥವಾ ಗೌರ್ಮೆಂಟಿಂದ ಏನೆಲ್ಲ ಫೆಸಿಲಿಟಿ ಇಲ್ಲ, ಇದೆಲ್ಲ ನಾವು ಅವ್ರ ಮೂಲಕನೇ ಕೇಳಿ ತಿಳಿದುಕೊಳ್ಳೋಣ. ಬನ್ನಿ ಈಗ. ನಮಗೆ ಭಾಳ ಕಷ್ಟ ಇದೆ ಈ ಆಟೋದಲ್ಲಿ, ಭಾಳ ಕಷ್ಟ ಇದೆ ಸರ್. ಲಕ್ಷದ ಆಟೋಗಳು ಇದೆ, ನಮಗೇನು ಮಾಡ್ತಾರೆ, ಒಂದು ಕಡೆ ನಿಲ್ಸೋಕ್ಕೆ ಕೊಡಲ್ಲ. ಬಂದ ಕೂಡಲೇ ಪೊಲೀಸ್ನವ್ರು ಏನು ಮಾಡ್ತಾರೆ, ಫೋಟೋ ಹಿಡಿತಾರೆ, ತಿರ್ಗಾ ಮತ್ತೆ ಏ ಎತ್ಕೊಂಡು ನಡೆಯೋ ಅಂತಾರೆ. ತಿರ್ಗಾ ಅದಕ್ಕೂ ನಾವು ಅನುಭವಿಸ್ಕೊತೀವಿ. ತಿರ್ಗಾ ಮತ್ತೆ ಅಲ್ಲೆಲ್ಲಾದರೂ ಹೋದರೆ ಇಲ್ಲಿ ಬಂದಾಗ ಅವ್ರು ಕೇಸ್ ಕೊಟ್ಟರೆ ಅವ್ರದ್ದು ತೊಗೊತಾರೆ, ಪಬ್ಲಿಕ್ದು ತೊಗೊತಾರೆ, ನಮ್ಮದು ತೊಗೊಳ್ಳೋದೇ ಇಲ್ಲ. ಏ ಪೊಳಿ ಮಗ, ಹಿಂಗೆ ಮಾಡ್ತೀಯ ನೀನು, ಹಂಗೆ ಮಾಡ್ತೀಯ, ಏ ಆಟೋದ್ರು ಸರಿ ಇಲ್ಲ ಅಂತಾರೆ. ಯಾವುದೋ ಮನೆ ಸುದ್ದಿಗೆ ಹೋದ್ರೂ ಅವ್ರೇನು ಹೇಳ್ತಾರೆ, ಏ ಆಟೋ ಡ್ರೈವರ್ ಅವನು ಹೇ ಸರಿ ಇಲ್ಲ ಅಂತಾರೆ. ಇವೆಲ್ಲ ಭಾಳ ಕೇವಲ ಮಾಡ್ತಾರೆ ನಮ್ಮನ್ನ, ನಮಗೆ ಒಂದು ಪೈಸಾ ಮರ್ಯಾದೆ ಇಲ್ಲ. ಅದಕ್ಕೋಸ್ಕರ ನಾವೇನಂತ ಇದ್ವಿ, ಒಂದು ಗೌರ್ಮೆಂಟ್ ನಮಗೆ ಸಪೋರ್ಟ್ ಇಲ್ಲ, ನಮ್ಮ ಮಕ್ಕಳು ಮರಿ ಓದೋಕ್ಕೆ ಏನೂ ಕೊಟ್ಟಿಲ್ಲ. ಎಲ್ರಿಗೂ ಕೊಡ್ತಾ ಇದ್ದಾರೆ, ಗೌರ್ಮೆಂಟ್ ಕೆಲಸ ಮಾಡೋರಿಗೆ ಎಲ್ಲರಿಗೂ ಕ್ವಾರ್ಟರ್ಸ್ ಕೊಡ್ತಾರೆ, ಈಗ ಜಮೀನು ಕೊಡ್ತಾರೆ, ಸೈಟ್ ಕೊಡ್ತಾರೆ, ನಮಗೇನು ಕೊಡೋದಿಲ್ಲ. ಆ ಬೋಳಿ ಮಕ್ಕಳಿಗೆ ಕೊಡೋದು ಅಂತಾರೆ, ಕೆಟ್ಟ ಕೆಟ್ಟ ಮಾತುಗಳು ಆಡ್ತಾರೆ. ಇವೆಲ್ಲ ನಾವು ಕೇಳಿ ಕೇಳಿ ಕಿವಿಗೆ ಮುಚ್ಕೊಂಡು ಹೇ ಹೋಗೋ ಇಲ್ಲ ಹೊಡಿತೀನಿ ಅಂತಾರೆ. ಇವೆಲ್ಲ ನಾವು ತಡೆಯೋಕ್ಕಾಗಲ್ಲ ಸರ್. ಇವೆಲ್ಲ ನಾವು ತಡ್ಕೊಂಡು ಹಂಗೂ ಹೆಂಗಾದ್ರು ಜೀವನ ಮಾಡಬೇಕು ಕಲ್ತ್ಕೊಂಡಿದ್ದೀವಿ, ಬಂದಿದ್ದೀವಿ ಲೈನಿಗೆ. ಈಗ ಬಿಟ್ಬಿಟ್ರೆ ಬೇರೆ ಕೆಲ್ಸಗಳು ನಮ್ಗೆ ಗೊತ್ತಾಗಲ್ಲ, ಹೆಂಗೆ ಮಾಡೋಣ ಅಂದ್ಬಿಟ್ಟು ನಾವು ವಯಸ್ಸಾದ್ರೂ ನಾವು ಮಾಡ್ಕೊಂಡಿದ್ದೀವಿ. ಆದರೆ ಗೌರ್ಮೆಂಟ್ನವರು ನಮ್ಮನ್ನು ಭಾಳ ಅನ್ಯಾಯ ಮಾಡ್ತಾರೆ ಸರ್. ಗೌರ್ಮೆಂಟ್ನವರು ಸಖತ್ ಅನ್ಯಾಯ ಮಾಡ್ತಾರೆ. ಗ್ಯಾಸ್ಗಳು ಎಕ್ಸ್ಬಿಡ್ತಾರೆ, ಯಾರಿಗೂ ಗೊತ್ತಾಗಲ್ಲ. ನಾವು 50, 60 ರೂಪಾಯಿ 70 ರೂಪಾಯಿ ಇದೆ ಅಂತ ಬರ್ತೀವಿ, ಅಲ್ಲಿ ನೋಡಿದ್ರೆ 80 ರೂಪಾಯಿ ಆಗಿರುತ್ತೆ. ಕಮ್ಮಿ ಮಾಡಿದ್ರೆ ಒಂದು 80 ಪೈಸಾ ಕಮ್ಮಿ ಮಾಡ್ತಾರೆ. ತಿರ್ಗಾ ಮತ್ತೆ ಓಡಿಸ್ಲಿ ಬಿಡು, ಮಾಡಲಿ ಬಿಡು, ಹೆಂಗಾದ್ರೂ ಹೋಗ್ಲಿ ಬಿಡು ಅಂತಾರೆ. ರೆಸ್ಪಾನ್ಸಿಬಿಲಿಟಿ ಇಲ್ಲ ಗೌರ್ಮೆಂಟ್ಗೆ, ಗೌರ್ಮೆಂಟಿಗೆ ಸ್ವಲ್ಪ ಗಮನ ಕೊಡೋದೇ ಇಲ್ಲ. ಆಟೋದ ಮೇಲೆ ಆಟೋದ್ರ ಮೇಲೇ ಬೈತಾರೆ, ಆಟೋದ ಮೇಲೆ ಎಲ್ಲ ಇದು ಮಾಡ್ತಾ ಇದ್ದಾರೆ, ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಅವೆಲ್ಲ ಸರಿ ಇಲ್ಲ ಸರ್. ಏನಂದರೆ ಅವರು ನ್ಯಾಯ ನೀತಿ ನೋಡ್ಕೊಂಡು ಮಾಡಬೇಕು, ಆವಾಗ ಮಾಡಿದ್ರೆ ನಾವೂ ಅಯ್ಯೋ ಹಿಂಗೆಲ್ಲ ಆಗುತ್ತೆ ಅಂದ್ಬಿಟ್ಟು ನಾವೂ ಇದು ಮಾಡ್ಕೊತೀವಿ, ಸುಮ್ಮನೆ ಆಗ್ಬಿಡ್ತೀವಿ, ಸರಿಯಾಗಿ ನಡ್ಕೊತೀವಿ. ಇವರು ಮಾಡೋದ್ರಿಂದ ನಾವೇನು ಮಾಡ್ತೀವಿ, ಬಂದರೆ ಜಾಸ್ತಿನೇ ಕೇಳ್ತೀವಿ, ಇಷ್ಟೆಲ್ಲ ಮಾಡ್ತಾರೆ ಇವರು, ನಾವು ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ನಾವು ಕೇಳ್ತೀವಿ. ಏನು ಸರ್ ಮಾಡೋಣ?
ಕಷ್ಟ ಆಗುತ್ತೆ. ಇಲ್ಲಿಂದ ಕರ್ಕೊಂಡೋಗಿ ಬಿಟ್ಬಿಡ್ತಾನೆ, ಕರ್ಕೊಂಡೋಗಿ ಬಿಟ್ಬಿಟ್ಟು ಮೂರು ಜನ ಸೇರಿಕೊಂಡು ಹೊಡಿತಾರೆ. ಅವಾಗ ಏನು ಸರ್ ಮಾಡ್ತೀರಾ? ಏ ಮಗನೇ ನೀನು ಕಾಸು ಬೇಕಾ, ಅದು ಬೇಕಾ, ಇದು ಪಬ್ಲಿಕ್ ಏನು ಮಾಡ್ತೀರಾ? ಅದಕ್ಕೂ ನಾವು ಇದು ಮಾಡ್ಕೊತೀವಿ, ತಡ್ಕೊತೀವಿ. ಇನ್ನೂ ಏನು ಸರ್ ಮಾಡೋಣ ಹೇಳಿ. ಇವರೆಲ್ಲ ಗೌರ್ಮೆಂಟ್ಗಳು ಸರಿಯಾಗಿದ್ದರೆ ನಾವು ಯಾಕೆ ಅವೆಲ್ಲ ಕೇಳೋಕೆ ಹೋಗ್ತೀವಿ? ಗೌರ್ಮೆಂಟ್ ಸರಿ ಇಲ್ಲ ಅಷ್ಟೇ ಕಣ ಹೋಗೋ ಅಂತ. ಈಗ ಯಾವಾಗ ಆಗಿತ್ತು ಇದು? 5 ವರ್ಷ ಮುಂಚೆ ಆಗಿದ್ದು. 25 ರೂಪಾಯಿ ಇತ್ತು ಭಾಳ ವರ್ಷದಿಂದ, 5 ವರ್ಷದಿಂದ. ಆಮೇಲೆ ತಿರ್ಗಾ ಮತ್ತೆ ಇದು ಡಿಕ್ಲೇರ್ ಮಾಡಿದ್ರು. ಅವ್ರು ಮಾಡುವಾಗ ಸಿದ್ದರಾಮಯ್ಯ ಇರುವಾಗಲೇ ಮುಂಚೆನೇ ಮಾಡಿತ್ತು. ಇವರು ನಮ್ಮ ಯಡಿಯೂರಪ್ಪ ಇದ್ರಲ್ಲ, ಅವಾಗಲೇ ಮಾಡಿದರು. ಅದೇ ಹೋಗಿ ತಿರ್ಗಾ ಮತ್ತೆ ಸಿದ್ದರಾಮಯ್ಯ ಬಂದು ತಿರ್ಗಾ ಮತ್ತೆ ಆಮೇಲೆ ಮಾಡಿದ್ರೆ 5 ರೂಪಾಯಿ. ಅದಕ್ಕೆ ಎಷ್ಟೊಂದು ಜಾಸ್ತಿ ಮಾಡಿಬಿಟ್ರು. ಅಲ್ಲಿ 5 ರೂಪಾಯಿ ಜಾಸ್ತಿ ಮಾಡಿದ್ರೆ ಇಲ್ಲಿ 15 ರೂಪಾಯಿ ಗ್ಯಾಸ್ ಎಕ್ಸ್ಟ್ರಾ ಮಾಡಿಬಿಟ್ರು. ಹೆಂಗೆ ಸರ್ ಬದುಕೋದು? ಬದುಕೋಕ್ಕೆ ಆಗಲ್ಲ. ಆಟೋದವರು ಇಷ್ಟೆಲ್ಲ ಕಷ್ಟ ಇದೆ ಸರ್, ಭಾರಿ ಕಷ್ಟ ಇದೆ. ಆಟೋದವ್ರಿಗೆ ಸುಮ್ಮನೆ ಅನ್ಯಾಯ ಮಾಡಿಬಿಟ್ಟಿದ್ದಾರೆ. ಅದು ನೋಡಿ ಸರ್, ಒಂದು 2 ಕಿಲೋಮೀಟ್ರಲ್ಲಿ ಇದ್ದಾರೆ ಅವರು, ಇವ್ರು ಕೊಡೋದಿಲ್ಲ. ನಾವು 2 ಕಿಲೋಮೀಟ್ರ್ ಸುತ್ತಕೊಂಡು ಹೋಗಿ ಅವ್ರನ್ನ ಪಿಕಪ್ ಮಾಡಬೇಕು, ಲೆಕ್ಕ ಇಲ್ಲ. ಅದೇ ನಮ್ಗೆ ಲಾಸ್ ಆಗುತ್ತೆ. ಇವ್ರು ಪಕ್ಕದಲ್ಲೇ ಇದ್ದಾರಾ? ಇಲ್ಲ, 2 ಕಿಲೋಮೀಟ್ರ್ ಹೋಗ್ಬೇಕು, ಯೂ ಟರ್ನ್ ಮಾಡ್ಕೊಂಡು ಬರಬೇಕು. ಏನಪ್ಪ ಅಂದ್ಬಿಟ್ಟು ತಿರ್ಗಾ ಮತ್ತೆ ಅವ್ರು ಏನು ಮಾಡ್ತಾರೆ, ಬೇರೆ ಗಾಡಿ ಇಟ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಿ ನಾವು ಹೋಗಿ ನೋಡಿದ್ರೆ ಪ್ಯಾಸೆಂಜರ್ ಇರಲ್ಲ. ಹಂಗೆಲ್ಲ ಇದೆ ಸರ್, ಹೆಂಗೆ ಸರ್ ಬದುಕೋದು ನಾವು? ಮೊದಲಿಂದ ಓಡಿಸ್ತಾ ಇದ್ದೀನಿ ಸರ್, 40 ವರ್ಷದಿಂದ ಓಡಿಸ್ತಾ ಇದ್ದೀನಿ. 40 ವರ್ಷದಿಂದ ಓಡಿಸ್ತಾನೆ. ಒಂದು ಮನೆ ಇಲ್ಲ, ಮಠ ಇಲ್ಲ, ಏನಿಲ್ಲ. ತಿನ್ನೋಕ್ಕೆ, ಅದು ಮಾಡೋಕ್ಕೆ, ರಿಪೇರಿ ಮಾಡೋಕ್ಕೆ, ತಿರ್ಗಾ ಮತ್ತೆ ಅದು ಫೈನಾನ್ಸ್ ಕಟ್ಟೋಕ್ಕೆ, ಫೈನಾನ್ಸ್ ತೊಗೊಂಡು ಮಾಡ್ತಾಯಿದ್ದೀವಿ ಸರ್. ಬ್ರಾಹ್ಮಸ್ ಆಗಿ ಫೈನಾನ್ಸ್ ತೊಗೊಂಡೇ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಕಾಸು ಎಕ್ಸ್ಟ್ರಾ ನಿಲ್ಲೋದೇ ಇಲ್ಲ. ಅದಕ್ಕೆ ಸರಿ ಹೋಗೋದು, ಅದಕ್ಕೆ ಸಾಲಲಿಲ್ಲ. ಅವನೇನು ಮಾಡ್ತಾನೆ, ಫೈನಾನ್ಸ್ ಕೊಟ್ಬಿಡ್ತಾನೆ, ಮನೆ ಮುಂದೆ ಬಂದು ನಿಂತ್ಕೊತಾನೆ, ಮನೆಮರಿ ಇದೆಲ್ಲ ತೆಗಿತಾನೆ. ಇಲ್ದಿದ್ರೆ ನಾವು ಯಾಕೆ ತೊಗೊತೀವಿ? 1 to 2 ಡಬಲ್ 2 to 3 ಹಾಕಿ ತೊಗೊತಾನೆ ಅವನು. ಆಟೋದವ್ರಿಗೆ ಎಲ್ಲೂ ಮರೆಯೋದಿಲ್ಲ, ಎಲ್ಲೂ ಮರೆಯೋದಿಲ್ಲ ಸರ್. ಒಂದು ನಯ್ಯ ಪೈಸೆ ಮರೆಯೋದಿಲ್ಲ. ಎಲ್ಲಿ ನಿಲ್ಲಿಸ್ರು ಅಲ್ಲಿ ಬಂದು ಹೈ ಎತ್ತೋ, ಹೈ ಎತ್ತೋ ಅಂತ ಮರೆಯೋದಿಲ್ಲದಂಗೆ ಮಾತಾಡ್ತಾರೆ ಪೊಲೀಸ್ನವರು. ಹ್ಞೂ ಹ್ಞೂ, ಫೋಟೋ ಹಿಡ್ಕೊಂಡು ಯಾರಿಗೂ ಹೇಳಲ್ಲ, ಮಾತಾಡಲ್ಲ. ಫೋಟೋ ಹಿಡ್ದು ಕೇಸ್ ಹಾಕಲು ಎಷ್ಟು ನಿಮಗೆ? ನಮಗೆ ಬರುತ್ತೆ ಸರ್ 500 ರೂಪಾಯಿ ಬರುತ್ತೆ. ಇವತ್ತೆಲ್ಲ ಆಗುತ್ತೆ ಸರ್, ಇವತ್ತೆಲ್ಲ ದುಡಿಬೇಕು. ಕೈ ಕಾಲು ಎಲ್ಲ ನೋವು ಬಂದ್ಬಿಡುತ್ತೆ. ಅಲ್ಲ ರೋಡ್ ನೋಡಿ, ರೋಡ್ ಹೆಂಗೆ ನೋಡಿ, ಈ ರೋಡ್ ಮಾಡಲ್ಲ, ಈ ರೋಡ್ಗಳು ಮಾಡೋದಿಲ್ಲ. ಹಂಗೆ ಹಂಗೆ ಹೊಡೆದು ಬಿಟ್ಬಿಡ್ತಾರೆ, ಸಡನ್ಲಿ ಕಲ್ಲಾಕ್ಬಿಡ್ತಾರೆ, ಸಡನ್ಲಿ ಗೇಟ್ ಹಾಕ್ಬಿಡ್ತಾರೆ. ತಿರ್ಗಾ ಮತ್ತೆ 2 ಕಿಲೋಮೀಟ್ರ್ ಸುತ್ತಬೇಕು, ಹೇಳಲ್ಲ ಫಸ್ಟೇ ನೋಡಪ್ಪ ಇಲ್ಲಿ ಹೋಗ್ಬಾರ್ದು, ಇಲ್ಲಿ ಹಿಂಗೆ ಹೋಗಿ ಅಂತ ಹೇಳಲ್ಲ. ಸುಮ್ಮನೆ ಹಂಗೆ ಕಟ್ ಮಾಡೋದು ರೋಡ್ನ, ಹೋಗು, ಯಾರು ಇಲ್ಲ, ಯಾರು ಕೇಳೋದು? ಹಾಂ ತಿರ್ಗಾ ತಿರ್ಗಿಸ್ಕೊಂಡು ಹೋಗಿ. ಅವ್ನು ಬೈತಾನೆ, ಇವನು ಬೈತಾನೆ, ಏನು ಸರ್ ಮಾಡಲಿ ನೀವು? ಭಾಳ ಕಷ್ಟ ಇದೆ ಸರ್, ಕಾ ತೊಂದರೆ ಕೊಡ್ತಾಯಿದೆ ಸರ್. ಭಾಳ ಆಟೋದಕ್ಕೆ ತುಂಬ ತೊಂದರೆ ಕೊಡ್ತಾಯಿದ್ದಾರೆ, ತಡೀಕೆ ಆಗ್ತಾಯಿಲ್ಲ. ಇವರು ಕ್ಯಾಮ್ರಾಗಳು ಹೊಡೆಯೋದು, ಅಲ್ಲೆಲ್ಲಿ ಕ್ಯಾಮ್ರಾ ಹೊಡೆಯೋದು, ಎಲ್ಲ ನಮ್ಮ ಫೋನಲ್ಲಿ ತೊಗೊಂಡೋಗಿ ತೊಗೊಂಡೋಗಿ ಹಾಕೋದು ಕಮಿಷನ್ ಆಫೀಸಲ್ಲಿ. ನಮಗೆ ಇದೇ ಥರದ ಅದು, ನಮಗೇನಿಲ್ಲ, ಅವ್ರಿಗೆ ಲಾಭ ಇದೆ ಸರ್, ನಮಗೇನಿಲ್ಲ. ಅವ್ರ ಕಮಿಷನ್ ಕರೆಕ್ಟಾಗಿ ಕಟ್ ಮಾಡ್ಕೊತಾರೆ, ಅವ್ರ ಕೈಯಲ್ಲಿ ಇದೆ, ನಮ್ಮ ಕೈಯಲ್ಲಿ ಇಲ್ಲ. ಅವರೇ ಕಟ್ ಮಾಡ್ಕೊತಾರೆ, ಅವ್ರು ಕಟ್ ಮಾಡ್ಕೊಂಡು ಕೊಟ್ಟಿದ್ದ ಮಿಕ್ಕಿದೆ ನಮಗೆ, ಎಷ್ಟು ಕೊಡ್ತಾರೋ ಅಷ್ಟು ಬ್ಯಾಂಕಲ್ಲಿ ಹಾಕಿದ್ದೆ ಮನಿ ಇದು ಮಾಡಿಬಿಡ್ತಾರೆ. ಆವಾಗ ಅದರಲ್ಲಿ ಎಷ್ಟು ಬಿದ್ದಿದೆಯೋ ಅದು ಮಾತ್ರ ನಾವು ಸಾಯಂಕಾಲ ಎಷ್ಟಿದೆಯೋ ಅದು ಎತ್ಕೋಬೇಕು, ಇಲ್ಲಾಂದರೆ ನಾಳೆ ಇವತ್ತು ಮಿಸ್ ಆದರೆ ನಾಳೆನೇ ಅದು ಬರೋದು. ಅಷ್ಟೇ ಎಲ್ಲ ಕಷ್ಟ ಇದೆ ಸರ್. ನಿಮಗೆ ಸರ್ಕಾರಕ್ಕೆ ಸರ್ಕಾರ ನಮ್ಮ ಬಗ್ಗೆ ಏನಿಲ್ಲ ಸರ್, ಗಮನ ಕೊಟ್ಟಿಲ್ಲ ಸರ್, ನಮ್ಮ ಬಗ್ಗೆ ಏನಿಲ್ಲ. ಅವರು ಹೇಗಾದರೂ ಸಾಯ್ಲಿ ಅಂತಾರ ಹೊರತು ಅವ್ರು ಬದುಕಲಿ ಅಂತ ಅವ್ರಿಗೆ ಇನ್ನೂ ಇಲ್ಲ. ಯಾವ ಸರ್ಕಾರ ಬಂದ್ರೂ ಜನ ಬಿ ಜೆ ಪಿ ಬರಲಿ, ಕಾಂಗ್ರೆಸ್ ಬರಲಿ, ಯಾವುದೇ ಬರಲಿ, ಜಿ ಎ ಡಿ ಬರಲಿ, ಯಾವ ಬಂದ್ರೂ ಅವರು ನಮಗೆ ಏನೂ ಇಲ್ಲ. ಒಬ್ಬರು ಒಂದು ಮಾಡಲ್ಲ, ನಮಗೆ ಏನೂ ಮಾಡಲ್ಲ. ಸರ್ಕಾರ ಯಾವುದೇ ಬದಲಾವಣೆ ಆದರೂ ನಿಮಗಂತೂ ಉಪಯೋಗ ಇಲ್ಲ, ಇಲ್ಲ ಒಂದೇ ಇಲ್ಲ. ಯಾವ ಪಕ್ಷ ಆದರೂ ಬರಲಿ, ಏನು ಪ್ರಯೋಜನ ಇಲ್ಲ ಸರ್. ನಿಮಗೆ ಇಷ್ಟು ಏಜ್ ಆದ್ರೂ ಇನ್ನೂ ಆಟೋ ಓಡಿಸ್ತಿರೋ ಕಾರಣ ಏನು? ಮನೆಯಲ್ಲಿ ನಮಗಿಲ್ಲ ಸರ್, ಗತಿ ಇಲ್ಲ. ಮನೆ ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಆಮೇಲೆ ವಾಟರ್ ಬಿಲ್ ಕಟ್ಟಬೇಕು, ಇವೆಲ್ಲ ಯಾರೂ ಇಲ್ಲ. ಮಕ್ಕಳು ಎಲ್ಲ ಸೆತ್ತೋಗ್ಬಿಟ್ರು, ತೀರ್ಕೊಂಬಿಟ್ರು, ಯಾರೂ ಇರಲ್ಲ. ಅದಕ್ಕೋಸ್ಕರ ನಮ್ಮ ಹೊಟ್ಟೆಗೆ ನಾವೇ ದುಡಿದು ತಿನ್ನಬೇಕು. ನಮಗೆ 4 ಮಕ್ಕ, 2 ಹೆಣ್ಣು 2 ಗಂಡು ಸುತ್ತೋಯ್ತು. ಏನೋ ಕಾಯಿಲೆಗಳು ಬಂದು ಸುತ್ತೋಯ್ತು.
ಆಮೇಲೆ ಇಂದು ಅಡಿ ಹೆಣ್ಣು ಹುಡುಗರು ಅವರು ಮಾತ್ರ ಇದ್ದಾರೆ, ಅವ್ರವ್ರ ಗಂಡನ ಮನೆಯಲ್ಲಿದ್ದಾರೆ. ನಾವು ಏನು ಮಾಡೋಕ್ಕಾಗಲ್ಲ ಸರ್, ಗಂಡ ಹೆಂಡತಿರು ವಯಸ್ಸಾಗೋಯ್ತು, ಅವಳಿಗೂ ವಯಸ್ಸಾಗೋಯ್ತು. ಇಲ್ಲ, ಗಂಡು ಮಕ್ಕಳು ಇಬ್ಬರು ಸತ್ತೋದ್ರು. ನಾನು ಒಬ್ಬನೇ ಮೇಂಟೈನ್ ಮಾಡ್ತಾ ಇರೋದು, ಬಾಡಿಗೆಗಳು ಕಟ್ಕೊಂಡು. ಹಾಂ, ಇದ್ದಾರೆ. ಹಾಂ, ನಾವೇ. ಅವ್ರಿಗೂ ವಯಸ್ಸಾಗಿದೆ. ಇಲ್ಲ ಇಲ್ಲ, ಅವ್ರ ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ನಾವೇ ದುಡ್ದು ಹಾಕ್ಬೇಕು ಅವ್ರಿಗೆ. ಮಕ್ಕಳು ಏನಾದರೂ ಇದ್ರೆ ತಾನೆ ಅವ್ರು ಕೊಡೋಕೆ. ಸತ್ತೋದ್ರಲ್ಲ ಗಂಡು ಮಕ್ಕಳು, ಇಬ್ಬರು ಸತ್ತೋದ್ರು, ಒಬ್ಬರು ಇಲ್ಲ. ಹೆಣ್ಣು ಮಕ್ಕಳವೆ ಅಷ್ಟೇ ಸರ್. ನಮಸ್ತೆ ಸರ್. ನಮಸ್ಕಾರ. ಹೇಗೆ ಸರ್ ಆಟೋ ಲೈಫ್ ಎಲ್ಲ? ಲೈಫ್ ಚೆನ್ನಾಗಿ ಓಡ್ತಾ ಇದೆ. ನಮ್ಮ ಹೆಸರು ವಿನ್ಸೆಂಟ್ ಅಂದ್ಬಿಟ್ಟು. ಹಾಂ, ಬೆಂಗಳೂರೇ. ಬೆಂಗಳೂರು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರೇ. ಆಟೋ ಓಡಿಸ್ತಾ ಇದ್ದೀರಾ? ಬೆಂಗಳೂರಲ್ಲಿ ಆಟೋ ಓಡಿಸೋ ಚಾಲಕರೇ ಬಹಳಷ್ಟು ದುಡ್ಡು ಮಾಡ್ತಾರೆ ಅಂತ ಕೆಲವರು ಹೇಳ್ತಾರೆ. ಅದು ಹಿಂದಿನ ಕಷ್ಟ ಇದೆ. ಇಲ್ಲ, ಕೆಲವರು ಹೇಳೋದು ಅದು ಬಿಡಿ. ಮತ್ತು ನಾವು ಆವಾಗಿಂದ ಆಟೋ ಓಡಿಸ್ತಾ ಇದ್ದೀವಿ, ಸುಮಾರು ಒಂದು 25 ವರ್ಷದಿಂದ ಓಡಿಸ್ತಾ ಇದ್ದೀವಿ ನಾವು. ಅದು ದುಡಿಯೋಕ್ಕೆ, ದುಡಿಮೆ ಮಾಡೋಕ್ಕೆ ನಮಗೆ ಕರೆಕ್ಟಾಗಿದೆ. ಅದನ್ನು ನಾವು ಸೇವ್ ಮಾಡೋದು ಏನಿಲ್ಲ, ಅವತ್ತಿಗವತ್ತಿಗೆ ಕರೆಕ್ಟಾಗಿದೆ. ಅದು ಊಟಕ್ಕೆ ಕರೆಕ್ಟಾಗಿದೆ. ಏನು ನಾವು ಯೂಶುವಲ್ ಆಗಿ ಎಲ್ಲ ಬೆಂಗಳೂರಿಗೆ ಬಂದು ಏನಾದರೂ ಸಾಧನೆ ಮಾಡಬೇಕು, ದುಡಿದ್ಬಿಟ್ಟು ನಾವೇನೋ ಒಂದು ಸಾಧ್ಯವಾಗ್ತದೆ. ಇಲ್ಲ ಇಲ್ಲ, ಇದರಲ್ಲಿ ಆಟೋಲಿ ಏನು ನಾವು ಏನು ಮಾಡೋಕ್ಕಾಗಲ್ಲ. ನಮಗೆ ಏನಿಲ್ಲ ಇದರಲ್ಲಿ. ಗೌರ್ಮೆಂಟಲ್ಲಿನೂ ನಮಗೆ ಏನು ಕೊಡ್ತಾ ಇಲ್ಲ. ಈಗ ಬೆಂಗಳೂರಲ್ಲಿ ನೋಡಿ, ನಮಗೆ ಆಟೋ ಡ್ರೈವರ್ಗೆ ಯಾವ ಇದು ಇಲ್ಲ. ಗೌರ್ಮೆಂಟಿಂದ ನಮ್ಗೆ ಏನು ಬಂದಿಲ್ಲ, ಒಂದು ಸೈಟು ಮತ್ತು ಏನೂ ಇಲ್ಲ. ನಾವತ್ತಾವತ್ತು 1,000 ರೂಪಾಯಿ ದುಡಿತೀವಿ ಅಂದರೆ 300 ರೂಪಾಯಿ ಗ್ಯಾಸ್ ಹೋಗುತ್ತೆ, 100 ರೂಪಾಯಿ ನಮ್ಮ ಖರ್ಚಿಗಾಗುತ್ತೆ, ಒಂದು 600 ರೂಪಾಯಿ ಇದೆ ಮನೆ ಸಂಸಾರ ಬಾಡಿಗೆ ಬಾಡಿಗೆ ಮತ್ತು ಎಲೆಕ್ಟ್ರಿಕ್ ಬಿಲ್ ಅದು ಇದಕ್ಕೆ ಸರಿಯಾಗುತ್ತೆ. ಅದರಿಂದ ನಾವು ಅದರಿಂದ 1 ರೂಪಾಯಿ ನಮಗೆ ಸೇವ್ ಆಗಲ್ಲ. ಇದರಿಂದ ಓಲೋ ಕಂಪನಿ ಅಂದರೆ ಇವಾಗ ಏನಾಗುತ್ತೆ ಅಂದರೆ, ಓಲಾ ಇಲ್ಲ ಇವಾಗ ಮೋಸ್ಟ್ಲಿ ಪೀಪಲ್ ಏನು ಮಾಡ್ತಾರೆ ಅಂದರೆ, ಬುಕ್ಕಿಂಗು ಮನೆ ಹತ್ರನೇ ಗಾಡಿ ಹೋಗುತ್ತೆ. ಅವ್ರು ಮುಂಚೆ ಥರ ರೋಡಲ್ಲಿ ಬಂದು ನಿಂತ್ಕೊಳ್ಳೋದಿಲ್ಲ, ಎಲ್ಲ ಮನೆಗೆ ಅವರು ಪಿಕಪ್ ಅಲ್ಲೇ ಇದೆ ಅಂದ್ಬಿಟ್ಟು ಅಲ್ಲಿಗೆ ಅದು ಇದು ಮಾಡ್ತಾರೆ. ಅದಕ್ಕೆ ಓಲಾ ಪಿಕಪ್ ಮಾಡ್ತಾರೆ ಅವರು. ಓಲಾ ನಾವು ಅದನ್ನು ನೋಡ್ಬಿಟ್ಟು ನಾವು ಒಂದು ಓಲಾ ಇದು ಮಾಡ್ಕೊಂಡಿದ್ದೀವಿ. ಓಲಾ ಒಂದು ಒಂದೊಂದು ಕಡೆ ನಮಗೆ ಲಾಂಗ್ ಹೋದರೆ ಆ ಕಡೆ ಬಾಡಿಗೆ ಸಿಕ್ಕುತ್ತೆ ಅಂದ್ಬಿಟ್ಟು ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಬಟ್ ಬೆನಿಫಿಟ್ ಅಂದರೆ ಅದೇ ಬಾಡಿಗೆ ಅಷ್ಟೇ. ಇವಾಗ ಮುಂಚೆ ಥರ ಎಲ್ಲ ರೋಡಲ್ಲಿ ಬರೋರು ಜನ ಕಡಿಮೆ. ಓಡ್ತಾ ಇದ್ರೆ ಇದೇ ಬಂದು ಬಾಡಿಗೆ ಆದರೆ ಬಾಡಿಗೆ ಕೊಟ್ಟು ಇದು ಮಾಡಿದ್ರೆ ಭಾಳ ಕಷ್ಟ ಇರುತ್ತೆ. ಬಾಡಿಗೆಗೆ ಓಡಿಸಿದ್ರೆ ಅವ್ರಿಗೆ ಬಾಡಿಗೆ ಒಂದು 250 ರೂಪಾಯಿ ಬಾಡಿಗೆ ಆಗುತ್ತೆ. ಮತ್ತು ಅವ್ರು ಗ್ಯಾಸ್ ಹಾಕಿ ಅದು ಮಾಡಿದ್ರೆ ಇನ್ನೂ ಭಾಳ ಕಷ್ಟ. ನಮ್ಮದು ಓನ್ ವೆಹಿಕಲ್ ಇರೋದ್ರಿಂದ ಏನೋ ಓಕೆ, ಇದು ನಡೀತದೆ. ಏನಿಲ್ಲ, ಅವತ್ತಿಗವತ್ತು ಕರೆಕ್ಟ್ ಆಗಿದೆ. ಅಷ್ಟೇ, ಸಾಲ ತಗೋಬೇಕು. ಇಲ್ಲ ಇಲ್ಲ, ಫ್ಯಾಮಿಲಿಯಲ್ಲಿ ಇದು ಮಾಡಿದ್ರೆ ಇದು ಆ ಥರ ಆಗುತ್ತೆ. ಬಟ್ ಬೆನಿಫಿಟ್ ಏನಿಲ್ಲ ಬಿಡಿ, ಆಟೋ ಡ್ರೈವರ್ಗೆ ಅಷ್ಟೆಲ್ಲೇ ಇದೆ. ಎಷ್ಟು ಪರ್ಸೆಂಟ್ ಕಮಿಷನ್? ಕ್ಯಾಬಿಗೆ ಒಂದು 10% 13% ಏನೋ ತಗೊಳ್ತಾರೆ. ಬಟ್ ನಮ್ಗೆ ಅದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಗೊತ್ತಾಗಲ್ಲ. ಅವ್ರು ಏನು ಮಾಡ್ತಾರೆ, ಬುಕ್ಕಿಂಗ್ ಆಗುತ್ತೆ, ಬುಕ್ಕಿಂಗ್ ಆದ ತಕ್ಷಣ ನಾವು ಪಿಕಪ್ ಮಾಡ್ತೀವಿ, ಕಿಲೋಮೀಟ್ರ್ ಕರೆಕ್ಟಾಗಿ ಕೊಡ್ತಾರೆ. ಬಟ್ ಆ ಕಮಿಷನ್ ಬಗ್ಗೆ ನಮಗೆ ಅದು ಡೀಟೇಲ್ ಇದು ಬರೋಲ್ಲ. ಆ ಕಮಿಷನ್ ಇವಾಗ ಒಂದು 10 ಕಿಲೋಮೀಟ್ರ್ ಹೊರದೆ ಗೌರ್ಮೆಂಟ್ ರೇಟು 150 ರೂಪಾಯಿ. ಆ 150 ರೂಪಾಯಿಗೆ ನಮಗೆ ಅದೇ ಬರುತ್ತೆ. ಬಟ್ ಇಲ್ಲಿಂದ ನಾವು ಪಿಕಪ್ ಮಾಡೋದು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಹೋಗಿ ಪಿಕಪ್ ಮಾಡಿದ್ವಿ, ಅದೆಲ್ಲ ನಮ್ಗೆ ವೇಸ್ಟು. ಈಗಿರೋ ಗ್ಯಾಸ್ ರೇಟ್ ನೋಡಿದ್ರೆ 70 ರೂಪಾಯಿಗೆ ಬಂದ್ಬಿಡ್ತದೆ, 74 ಬರುತ್ತೆ. ಬಟ್ ಅದರಿಂದ ನಮಗೆ ಇಲ್ಲಿಂದ ಹೋಗಿ ಪಿಕಪ್ ಮಾಡೋದು ಇದಾಗುತ್ತೆ. 2 ಕಿಲೋಮೀಟರು ಲಾಸ್. ಇವಾಗ 1.5 1.6 ಈಗ ಅದು ಮಿನಿಮಮ್ ನಮ್ಗೆ ನೋಡಿದ್ರೆ 1 ಕಿಲೋಮೀಟ್ರಿಗೆ 15 ರೂಪಾಯಿ. ಈಗ ನಾವು ಅದು ಖಾಲಿಯಾಗಿ ಹೋಗೋದಲ್ಲ, ಅದರಲ್ಲಿ ಬರೋಲ್ಲ.
ಬಟ್ ಅದು ನಮಗೆ ಅದನ್ನು ಗೊತ್ತಾಗಲ್ಲ ಎಷ್ಟು ಕಮಿಷನ್ ಅವರು ಇದು ಮಾಡ್ತಾರೆ ಅನ್ನೋ ಗೊತ್ತಾಗಲ್ಲ. ಕಂಪನಿ ಸ್ಟಾರ್ಟ್ ಆದಾಗ ಅವಾಗ ಒಳ್ಳೆ ಲಾಭ ಇತ್ತು ಅಂತ ಹೇಳ್ತಾರೆ. ಅವಾಗ ಹಿಂಗೆ ಜಾಸ್ತಿ ಆಟೋಗಳು ಆಗುವಂತ ಅಥವಾ ರ್ಯಾಪಿಡ್ ಅಂತ ಬಂತು, ಬೈಕ್ಗಳು ಜಾಸ್ತಿ ಆಗಿ ವೈಟ್ ಬೋರ್ಡ್ ಅಲ್ಲಿ ಅದು ಸ್ವಲ್ಪ ಜಗಳಗಳು ನಡೀತಾ ಇತ್ತು. ರ್ಯಾಪಿಡು ನೋಡಿ, ರ್ಯಾಪಿಡೋರಲ್ಲಿ ಅವ್ರೂ ಅವ್ರು ಟೂ ವೀಲರ್ಸ್ ರ್ಯಾಪಿಡೂ ಇದು ಬಂತು, ಆವಾಗಿಂದ ನಮ್ಗೆ ಸ್ವಲ್ಪ ಏಟ್ ಆಗಿದೆ ರ್ಯಾಪಿಡ್ ಇದಾಗಿತ್ತು. ಒಂದೊಂದು ಟೈಮಲ್ಲಿ ಇದು ನೋಡಿ, ಲಾಸ್ಟ್ ಮಂತಲ್ಲ ಓಲಾ ಅವ್ರು ಬಂದು ಮಿನಿಮಮ್ಗೆ 60 ರುಪೀಸ್ ಕೊಡ್ತಾಯಿದ್ವು, ಈಗ ನಿಲ್ಲಿಸಿದ್ದಾರೆ. ಅದು ಒಂದು 4-5 ಡೇಸಿಂದ ನೋಡ್ತಾಯಿದ್ದೀನಿ ಕಡಿಮೆ ಆಗಿದೆ. ಬಟ್ ಅವರು 100 ರೂಪಾಯಿ ತೊಗೊಂಡ್ರೆ ನಮಗೆ ಕೊಡೋದೇ 60 ರೂಪಾಯಿ ಕೊಡ್ತಾಯಿದ್ರು. 40 ರುಪೀಸ್ ಬೆನಿಫಿಟ್ ಅವ್ರಿಗಿತ್ತು. ಈಗ ಏನಾಗಿದೋ ಗೊತ್ತಿಲ್ಲ, ಒಂದು 5 ಡೇಸಿಂದ ಅದು ಬರ್ತಾಯಿಲ್ಲ. ಮಿನಿಮಮ್ ಕಿಲೋಮೀಟ್ರಿಗೆ ಎಷ್ಟಿದೆ ಅಷ್ಟೇ ಕೊಡ್ತಾಯಿದ್ದಾರೆ. ಆಟೋ ಡ್ರೈವರ್ಸ್ಗಿಂತ ಓಲಾ ಕಂಪ್ನಿಯವರು ಜಾಸ್ತಿ ಇದೆ, ಅವ್ರದ್ದು ಬೆನಿಫಿಟ್ ಜಾಸ್ತಿ ಇದೆ. ಬೆಂಗಳೂರಲ್ಲಿ ಬಹಳಷ್ಟು ಆಟೋಗಳಿದೆ, ಒಂದೊಂದು ಆಟೋಯಿಂದ 40-45 ರೂಪಾಯಿ ಅಂತ. ಎಷ್ಟಾಯಿತು, 1 ಲಕ್ಷ ಆಟೋ ಇದೆ ಅಂದರೆ, 1 ಲಕ್ಷ ಆಟೋ ಇದ್ರೆ 5 ರೂಪಾಯಿ ಆದ್ರೂ ಲೆಕ್ಕ ಎಷ್ಟಾಗುತ್ತೆ? 10 ರೂಪಾಯಿ ಇದ್ರೆ ಒಂದು ಆಟೋಗೆ ಅವ್ರಿಗೆ ದಿವಸ ಒಂದು 200-300 ರೂಪಾಯಿ. ಇನ್ನೊಂದು ಏನಂದರೆ ಅವ್ರದ್ದು ಇದು ಫೇರ್ ಇದೆಯಲ್ಲ, 20 ರುಪೀಸ್ ತಗೊಳ್ತಾರೆ ಪ್ಲಾಟ್ಫಾರಂ ಫೀಸ್ ಅಂದ್ಬಿಟ್ಟು, 20 ರುಪೀಸು ಎವ್ರಿ ಡೇ. ಆ 20 ರೂಪಾಯಿ ಡೈಲಿ ಒಂದು ಆಟೋಗೆ 20 ರೂಪಾಯಿ ಅಂದರೆ ಎಷ್ಟಾಯ್ತು ಆಯಿತು ಅಲ್ಲದ ಅಟ್ಯಾಚ್ಮೆಂಟು, ಅದು ಬೆಲೆಗೆ ಇದಾಗುತ್ತೆ ಅವ್ರಿಗೆ. ಎರಡನೇದು ನಾವು ಒಂದೊಂದು ಪ್ಯಾಸೆಂಜರ್ಗೆ 100 ರುಪೀಸ್ಗೆ ಅವ್ರ ಕಮಿಷನ್ ಎಷ್ಟು ಪರ್ಸೆಂಟ್ ಗೊತ್ತಿಲ್ಲ, ಆ ಪರ್ಸೆಂಟೇಜ್ ನೋಡಿದ್ರೆ ಎಷ್ಟೋ ಆಟೋ ಇದೆ, ಅವ್ರದ್ದೇ ಬೆನಿಫಿಟ್ ಜಾಸ್ತಿ, ಬೆನಿಫಿಟ್ ಜಾಸ್ತಿ ಇದೆ. ಹೌದು, ಸರ್ಕಾರಿಗೆ ಹೇಳಿದ್ರೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ಗಳು ಅವರೇ ಇದ್ರ ಬಗ್ಗೆ ಗೊತ್ತಾಗಬೇಕು, ಅವ್ರ ಬಗ್ಗೆ ಇದಾಗುತ್ತೆ. ನಮಗೆ ಅದು ಅಷ್ಟೊಂದು ಇದಾಗಲ್ಲ, ಆರ್ ಟಿ ಒ ಏನು ನಾವು ಗಾಡಿ ಓಡಿಸ್ತೀವಿ ಬೆಳಿಗ್ಗೆ ಬರ್ತೀವಿ ಅಷ್ಟೇ. ಬಟ್ ಇದ್ರ ಬಗ್ಗೆ ಅವ್ರದ್ದು ಗೌರ್ಮೆಂಟ್ ಬಂದು ಅವರು ಆರ್ ಟಿ ಒಯಿಂದ ಮತ್ತು ಮಿನಿಸ್ಟರ್ ಲೆವೆಲಿಂದ ಅವರಿಂದ ತಗೋಬೇಕು, ಅವರು ಮುಖಾಂತರ ಇದು ಮಾಡಿದ್ರೆ ಗೊತ್ತಾಗುತ್ತೆ. ಆಟೋ ಡ್ರೈವರ್ಸು ಸುಮಾರು ಜನ ಅಷ್ಟೊಂದು ಓದಿರಲ್ಲ, ಓದಿರಲ್ಲ. ಬಟ್ ಏನು ನಡೀತದೆ ಏನು ಗೊತ್ತಾಗಲ್ಲ. ಇದರಿಂದ ಅಭಿವೃದ್ಧಿ ಏನಾಗುತ್ತೆ? ಯಾವುದು ಓಲೋ ಕ್ಯಾಬಿಂದ ಆಮೇಲೆ ಬೇರೆ ಆಟೋ ಇದು ಗ್ಯಾಸ್ ಬೆಲೆ ಇಳಿಕೆ ಆಗಿರ್ಬೋದು, ಇದರಿಂದ ನಿಮ್ಗೆ ಏನು ಉಪಯುಕ್ತ ಆಗುತ್ತೆ? ಏನು ನಮ್ಮ ಸರ್ಕಾರದಿಂದ ನಮಗೆ ಏನಾದರೂ ಒಂದು ಬೆನಿಫಿಟ್ ಅಂದರೆ, ಒಂದು ದೇವೇ ನಮಗೆ ಇರೋಕ್ಕೆ ಓನ್ ಮನೆ ಯಾರಿಗೂ ಇರೋಲ್ಲ, ಕೆಲವರು ಒಂದು 20% ಇರುತ್ತೆ. ಒಂದು ಆಟೋ ಡ್ರೈವರ್ಗೆ ಅಂದ್ಬಿಟ್ಟು ಒಂದು ಗೌರ್ಮೆಂಟಿಂದ ಒಂದು ಸೈಟು ಏನಾದರೂ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ 30-40 ಬೇಡ, 20-30 ಆದರೆ ಒಂದು ಆಫ್ ಸೈಟ್ ಆದರೂ ಒಂದು ಮನೆಗೆ ಇಳಿದವ್ರಿಗೆ ಒಂದೊಂದು ಕೊಟ್ಟರೆ ಚೆನ್ನಾಗಿರುತ್ತೆ. ಬಟ್ ಮನೆಯಲ್ಲಿ ಮಕ್ಕಳಿದ್ದಾರೆ, ಅವ್ರು ಓದೋಕ್ಕೆ ಏನಾದರೂ ಫಸ್ಟ್ ವರ್ಷಕ್ಕೆ ಏನಾದರೂ ಒಂದು ಇದು ಮಾಡಿ, ಒಂದು ಇನ್ಶೂರೆನ್ಸ್ ಥರ ಏನಾದರೂ ಮಾಡಿ, ಅದೇ ಆ ಥರ ಏನಾದರೂ ಮಾಡಿದ್ರೆ ಚೆನ್ನಾಗಿದೆ. ಅದೇ ನಾವು ಕೇಳೋದು ಅಲ್ವಾ, ಬೇರೆ ಏನಿಲ್ಲ. ಮಕ್ಕಳಿಗೆ ಏನಾದರೂ ಇನ್ಶೂರೆನ್ಸ್ ಏನಾದರೂ ಇದು ಮಾಡಿ, ಅದು ಮಕ್ಕಳಿಗೆ ಓದೋಕ್ಕೆ ಇದು ಮಾಡಿದ್ರೆ ಸಾಕು, ಇರೋಕ್ಕೆ ಒಂದು ಮನೆ ಇದ್ದರೆ ಸಾಕು, ದುಡಿಯೋದು ಅವತ್ತು ತಿನ್ಬೋದು. ನಮಸ್ಕಾರ ಸರ್, ಈಗ ಒಂದು ಮಾತು ಹೇಳ್ತಾ ಇದ್ದೀನಿ. ನಮಸ್ತೆ, ನನ್ನ ಹೆಸರು ರಾಜು ಅಂತ. ನಾನು ಆಟೋ ಡ್ರೈವರ್, 27 ವರ್ಷದಿಂದ ಅಲ್ಲಿ ಓಡಿಸ್ತಾ ಇದ್ದೀನಿ. ಬೆಂಗಳೂರೇ, ಪ್ರಾಪರ್ ಬೆಂಗಳೂರೇ. ನಮ್ಮ ತಂದೆ ತಾಯಿ ಎಲ್ಲ ತೀರ್ಕೊಂಡು ಸುಮಾರು ವರ್ಷಗಳಾಯಿತು. ನಾನು ಒಬ್ಬನೇ ಮನೆ ಮೇಂಟೆನೆನ್ಸಲ್ಲೇ ನಾನು ಒಬ್ಬನೇ ಮಾಡ್ತಾ ಇರೋದು. ಏನೊಂದು ಇವತ್ತು ಆಟೋ ಓಲಾ ಊಬರ್ ಎಲ್ಲ ಅಲ್ಲಿ ಬಂದಿದ್ದ ಮೇಲೆ ನಮ್ಮ ಆಟೋ ಡಿಪಾರ್ಟ್ಮೆಂಟ್ ಯಾವ ಮಟ್ಟಕ್ಕಿದ್ದೀವಿ ಅಂದರೆ, ನೇಣಾಕೋನಂಥ ಪರಿಸ್ಥಿತಿಯಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಬಂದುಬಿಟ್ಟಿದೆ. ಏನಕ್ಕೆ ಅಂದರೆ, ಈ ಟೂ ವೀಲರ್ಸಲ್ಲಿ ವೈಟ್ ಬೋರ್ಡಲ್ಲಿ ಅವರೆಲ್ಲ ಓಲಾ ಊಬರ್ ಎಲ್ಲ ಮಾಡ್ತಾ ಇದ್ದಾರೆ. ಮನೆ ಬಿಟ್ಟು ಆಫೀಸ್ಗೆ ಹೋಗುವಾಗ, ಮನೆ ಬಿಟ್ಟು ಆಫೀಸ್ಗೆ ಹೋಗುವಾಗ ಅವರೆಲ್ಲ ರ್ಯಾಪಿಡೋ ಆನ್ಲೈನ್ ಎಲ್ಲ ಮಾಡ್ಕೊಂಡು ಸ್ಕೂಟರಲ್ಲಿ ಎಲ್ಲ ಕರ್ಕೊಂಡು ಹೋಗ್ತಾರೆ. ಹಂಗಾಗಿ ನಮಗೆ ಆಟೋನ ಕೈ ಹಾಕೋರು ಯಾರೂ ಇಲ್ಲ, ಅಂಥ ಪರಿಸ್ಥಿತಿಲಿ ಇದ್ದೀವಿ. ಮತ್ತು ಕಾರಲ್ಲಿ ಹೋಗೋಂಥ ITBT ಕಂಪನಿಯವರು ಅವರು ವೈಟ್ ಬೋರ್ಡಲ್ಲಿ ಎಲ್ಲ ಕರ್ಕೊಂಡು ಹೋಗ್ತದೆ. ಇದು ಸರ್ಕಾರದವರು ಇದನ್ನು ಕೂಡಲೇ ಹೆಂಗಂತ ಬ್ಯಾನ್ ಮಾಡಿದ್ರೆ ನಮ್ಮಂಥ ಆಟೋ ಡ್ರೈವರ್ಗೂ ಉಪಯೋಗ ಆಗ್ತದೆ. ಇನ್ನೊಂದು 80 ರೂಪಾಯಿ ಗ್ಯಾಸ್ ರೇಟ್ ಮಾಡಿ ನಮಗೆ 30 ರೂಪಾಯಿ ಮಾಡಿ 10 ರೂಪಾಯಿ ಜಾಸ್ತಿ ಮಾಡಾಕ್ಬಿಟ್ರು ಒಂದು ಸ್ವರಲ್ಲ, ಅದರಲ್ಲೂ ನಮಗೆ ತುಂಬ ಏಟ್ ಆಗಿದೆ. ಲಾಭ ಇಲ್ಲ ಮೇಡಮ್, ಏನು ಅಂದರೆ ವೈಟ್ ಬೋರ್ಡಲ್ಲಿ ಪಿಕಪ್ ಮಾಡೋದನ್ನ ಕ್ಯಾನ್ಸಲ್ ಮಾಡಿಸ್ಬೇಕು. ಅದೇ ನಾನು ಸರ್ಕಾರಕ್ಕೆ ಮನವಿ ಕೇಳ್ತಾ ಇದ್ದೀವಿ. ಯಾಕೆ ಗೊತ್ತಾ, ನಮ್ಮ ಇಡೀ ನಮ್ಮ ಆಟೋ ಡಿಪಾರ್ಟ್ಮೆಂಟವ್ರು ಎಷ್ಟೇ ಕೂ ಗಾಡಿ ಏನೇ ಮಾಡಿದ್ರು ಅವ್ರು ಬಗ್ತಾ ಇಲ್ಲ. ಏನು ಮಾಡೋದು ಮೇಡಮ್ನವರೇ, ನೋಡಿ ಇವಾಗಲೂ ಇನ್ ಫ್ರಂಟ್ ಆಫ್ ಬೇರೆ ಯಾರನ್ನ ಬಂದ್ರು ಸ್ಕೂಟ್ರ್ನವ್ರಿಗೆ ಫಸ್ಟು ಪ್ರಿಫರೆನ್ಸ್ ಮಾಡ್ತಾರೆ. ಅವ್ರು ಸ್ಕೂಟ್ರ್ನವರು ರೆಫ್ಯೂಸ್ ಮಾಡಿದ್ರೆ ಆಮೇಲೆ ನಮ್ಗೆ ಬರೋದವರು.
ಹಂಗಾಗಿ ಇಲ್ಲಿ ಇಲ್ಲಿ ಏನಾಗ್ತದೆ ಅಂದರೆ ಎಲ್ಲ ಎಲ್ಲ ರೌಡಿಸಮ್ ಮಾಡ್ತಾರೆ. ನಾವು ಮನೆ ತವ ಹೋಗಿ ಕರ್ಕೊಂಡು ಬಂದಿಲ್ಲ ಅಂದರೆ ಅವ್ರಾಗ ಅವ್ರ ಕ್ಯಾನ್ಸಲ್ ಮಾಡಾಕ್ಬಿಡ್ತಾರೆ. ನಮಗೂ ಸಾವಿರ ಜನ ಕೈ ಅಡ್ಡ ಹಾಕಿತಾರೆ, ಅದನ್ನು ಕ್ಯಾನ್ಸಲ್ ಮಾಡಿ ಇದು ಕ್ಯಾನ್ಸಲ್ ಆದಾಗ ನಮ್ಮ 3 ಕಿಲೋಮೀಟ್ರ್ 2.5 ಕಿಲೋಮೀಟ್ರ್ ಹೋಗಿ ಏನು ಪ್ರಯೋಜನ ಮೇಡಮ್ನವರೇ? ಹಂಗಾಗಿ ವೈಟ್ ಬೋರ್ಡು ರ್ಯಾಪಿಡ್ ಆಗಲಿ ಓಲಾ ಆಗಲಿ ಯಾವುದೇ ಒಂದೇ ಆಗಲಿ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಬೇಕು ಆರ್ ಟಿ ಒನವರು. ಅದೇ ನಾನು ಈ ಅಂತ ಮನವಿ ಮಾಡ್ಕೊತೇನೆ. ಬೇರೆ ಏನಿಲ್ಲ, ನಮ್ಗೇನು ಸ್ಪೆಷಲಿಟೀಸ್ ಇದೆ ಮೇಡಮ್? ಇ ಎಸ್ ಇಲ್ಲ, ಪಿ ಎಫ್ ಇಲ್ಲ ನಮ್ಮದು. ಅಟ್ಲೀಸ್ಟ್ ನಮಗೆ ಏನೇನು ಹುಷಾರಿಲ್ಲ ಅಂದರೆ ಒಂದು ಕೆ ಸಿ ಜನರಲ್ಗೆ ಹೋದ ಫಸ್ಟ್ ಅವರು ಸರಿಯಾಗಿ ಟ್ರೀಟ್ಮೆಂಟ್ ಕೊಡಲ್ಲ. ಮೊನ್ನೆ ಬೋರಿಂಗ್ ಹಾಸ್ಪಿಟ್ಲಿಗೆ ಹೋಗಿದ್ದೀವಿ, ರಾತ್ರಿ 1:30 ಜ್ವರ ಬಂದಿದೆ ಅಂತ, ಅವ್ರು ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ಬೇರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ 2.5 ಸಾವಿರ ರೂಪಾಯಿನ ಖರ್ಚು ಮಾಡಿ ಆಮೇಲೆ ಟ್ರೀಟ್ಮೆಂಟ್ ತೊಗೊಂಡ್ವಿ. ಬೋರಿಂಗ್ ಹಾಸ್ಪಿಟ್ಲಿಗೆ 1:30 ನೈಟು ಮಿಡ್ ನೈಟಲ್ಲಿ ಹೋದೆ ನಾನು ಹುಷಾರಿಲ್ಲ ಅಂದ್ಬಿಟ್ಟು, ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಬೋರಿಂಗ್ ಹಾಸ್ಪಿಟ್ಲಲ್ಲಿ. ಅಂದ ಅಂಥ ಪರಿಸ್ಥಿತಿಗಳು ಆಟೋದವ್ರು ಅಂದರೆ ಅವರು ಆ ಮಟ್ಟಕ್ಕಲ್ಲಿ ನೋಡ್ತಾರೆ ಮೇಡಮ್. ಏನು ಮಾಡೋಕ್ಕಾಗ್ತದೆ ಮೇಡಮ್ ಫೋನು? ಗ್ಯಾಸು ಬೆಲೆ ಏರಿಕೆ ಬಗ್ಗೆ ಸರ್, ಇವಾಗ ಏನಾಗಿದೆ ಅಂದರೆ 80 ರೂಪಾಯಲ್ಲಿ ಗ್ಯಾಸ್ ಆಗಿದೆ ಅಂದರೆ ಇವರು 30 ರೂಪಾಯಿ ಮಾಡಿ ನಮಗೇನು ಪ್ರಯೋಜನ ಇಲ್ದಂಗೆ ಆಗೋಯ್ತು. ಅಲ್ಲೆಲ್ಲಿಗೆ ವಜಾ ಆಗಿದೆ. ಇನ್ನು 7 ರೂಪಾಯಿ ಎಕ್ಸ್ಟ್ರಾನೇ ಅಲ್ಲಾಗಿದೆ ನಮಗೆ, ಅದರಿಂದ 7 ರೂಪಾಯಿ 8 ರೂಪಾಯಿ ಎಕ್ಸ್ಟ್ರಾ ಆಗೋಯ್ತು ನಮಗೆ. ನಮ್ಮ ಕೈಯಿಂದನೇ, ಏನು ಉಪಯೋಗ ಇಲ್ಲ ನಮಗೆ. ಹೌದು ಸರ್, ಬೈಕು ಮತ್ತೆ ಕಾರು, ವೈಟ್ ಬೋರ್ಡ್ ಕಾರ್ಸು ಹೋಗ್ತಾ ಇದೆ ಸರ್. ಅದು ಇಲ್ಲ ಇಲ್ಲ, ಅದಕ್ಕೂ ಇದಕ್ಕೂ ಒಂದೇ ಸಮ ಇದೆ ಸರ್. ಅದಕ್ಕೂ ಇದಕ್ಕೂ ಏನು 2 ರೂಪಾಯಿ 3 ರೂಪಾಯಿ ಡಿಫ್ರೆನ್ಸ್ ಇರ್ಬೋದು. ಬಟ್ ನಾವು ಟ್ಯಾಕ್ಸ್ ಕಟ್ಟಿ, ನಾವು ಗಾಡಿ ಎಫ್ ಸಿ ಮಾಡಿಸಿ, ನಾವು ಇನ್ಶೂರೆನ್ಸ್ ಕಟ್ಟಿ ಎಲ್ಲ ಮಾಡಿ, ವೈಟ್ ಬೋರ್ಡ್ ಅವ್ರಿಗೆ 15 ವರ್ಷ ಮೇಡಮ್ ಎಫ್ ಸಿ ಇರೋದು. ನಮಗೇನಿದೆ, ವರ್ಷ ಎಫ್ ಸಿ ಇದೆ ನಮಗೆ. ಅವ್ರಿಗೇನಿದೆ ಸರ್, ಸುಮ್ಮನೆ ಇವಾಗ ಅವರು ಹೆಂಗುತ್ತೆ ಗಾರ್ಮೆಂಟ್ಸ್ ಎಲ್ಲ ಅದೇಂಗುತ್ತೆ ಹೋಗೋರೆಲ್ಲ ಇವಾಗ ಅದೇಂಗುತ್ತೆ ವೈಟ್ ಬೋರ್ಡ್ ಅದು ಸ್ಕೂಟ್ರ್ ತೊಗೊಂಡು ಇವಾಗ ಅದು ರೋಡಿಗೆ ಇಳ್ದಿದ್ದಾರೆ. ನಾವೇನು ಮಾಡ್ಬೇಕು ಸರ್? ನಾವು ಎಫ್ ಸಿ ಮಾಡೋಕ್ಕೆ ಅದು ಮಾಡೋಕ್ಕೆ 10% 15% ಹೆಂಗುತ್ತೆ ಬಡ್ಡಿ ತೊಗೊಂಡ್ಬಂದ್ಬಿಟ್ಟು ನಾವು ಎಫ್ ಸಿ ಮಾಡಿಸಿ ರೋಡಲ್ಲಿ ಇಳ್ದುಬಿಟ್ಟು 27 ವರ್ಷದಿಂದ ಡ್ರೈವರ್ ಆಗಿ ನಾವು ಇವತ್ತು ನಿನ್ನೆ ಮನೆಯಲ್ಲಿ ಬಂದವರೆಲ್ಲ ಸ್ಕೂಟ್ರಲ್ಲಿ ಇದು ಮಾಡಿದ್ರೆ ನಾವೇನು ಮಾಡೋಕ್ಕಾಗ್ತದೆ? ನಮ್ಮ ಮನೆ ಬಂದು ತಾವರಕೆರೆ ಮಾಗಡಿ ರೋಡು ಗೊಲ್ರಟ್ಟಿ. ನಾವು ಖಾಲಿ ಗಾಡಿ ಇಲ್ಲಿವರೆಗೂ ಬರ್ತೀವಿ, ಕಾಮಾಕ್ಷಿ ಪಾಳೆವರೆಗೂ ಖಾಲಿ ಗಾಡಿ ಬರ್ತೀವಿ. ಅಲ್ಲಿಂದ ಈ ಕಡೆಗೆ ಸಿಟಿ ಕಡೆಗೆ ನಾವು ಬಾಡಿಗೆ ಮಾಡ್ಕೊಂಡು ತಿರ್ಗಾ ನೈಟ್ 9 ಗಂಟೆಗೆ ಬಿಟ್ಟರೆ 11 ಗಂಟೆಗೆ ಹೋಗ್ತೀವಿ. ಬಾಡಿಗೆಗಳು ಸಿಗ್ತದೆ ಆ ಕಡೆ, ಹೆಂಗದು ಬಾಡಿಗೆ ಸಿಕ್ಕಲ್ಲ. ನಾವು 10 ಗಂಟೆ ಮೇಲೆ ಈ ಸಿಟಿ ಕಡೆ ಎಲ್ಲ ಸುತ್ತಾಡಿ ಆ ಕಡೆಗೆ ಖಾಲಿ ಗಾಡಿ ಹೋಗ್ತೀವಿ ಮನೆ ಕಡೆಗೆ. ನಾನು ಇಲ್ಲ, ನಾನು ಒಬ್ಬನೇ ಮನೆಗೆ, ನಮ್ಮ ಫ್ಯಾಮಿಲಿ ನನ್ನ ಮಗಳು ಇದ್ದಾರೆ ಅಷ್ಟೇ. ಮಗಳು ಬಂದು 5ನೇ ಕ್ಲಾಸು. ಅವರು ಮನೇಲೇ ಇದ್ದಾರೆ. ಹೆಂಗುತ್ತೆ ಮೆಡಿಕಲ್ ಸ್ಟೋರ್ಗೆ ಅದು ಮತ್ತೆ ಪೇಪರ್ ರೆಡಿ ಮಾಡ್ತೀವಿ. ಮೆಡಿಕಲ್ ಸ್ಟೋರು ಮತ್ತು ಆಪಲ್ಗೆಲ್ಲ ಹೆಂಗುತ್ತೆ ಪೇಪರ್ ಕವರ್ ಬರ್ತದಲ್ಲ ಅದನ್ನೇ ರೆಡಿ ಮಾಡ್ತೀವಿ ಮನೇಲಿ. ಏನು ಕನಿಷ್ಠ ಪಕ್ಷ ಒಂದು 20-22 ಸಾವಿರ ಸರ್. ಹೌದು ಸರ್, ತಿಂಗಳ ಮನೆ ಬಾಡಿಗೆ ಸ್ಕೂಲ್ ಸರ್. ಇದರಿಂದ ಲಾಭ ಅಲ್ಲಿಗೆ ಅಲ್ಲಿಗೆ ಅವತ್ತಿಂದ ಅವತ್ತಿಗೆ ಜೀವನ ನಮಗೆ. ಇನ್ನೇನೇನೋ ಶಾರ್ಟ್ ಸರ್, 400-450 ರೂಪಾಯಿ ಅಲ್ಲಿ ಮಾಡ್ಬೋದು ಸರ್ ಒಂದು ದಿನಕ್ಕೆ. ಎಲ್ಲ ಕಲ್ದು ಖರ್ಚು ವೆಚ್ಚ ಎಲ್ಲ ಕಲ್ದು 450 ರೂಪಾಯಿ ಅದರಲ್ಲಿ ಫೈನಾನ್ಸ್ನವರು. ಏನಿಲ್ಲ ಸರ್, ನಾವು ಸರ್ಕಾರಕ್ಕೆ ಮನವಿಯಲ್ಲಿ ಮಾಡೋದಂದ್ರೆ ಫಸ್ಟ್ ರೋಡ್ಗಳು ಅಲ್ಲ ದಿನೇನ ರೆಡಿ ಮಾಡಿದ್ರೆ ನಮಗೆ ಗಾಡಿಗಳು ರಿಪೇರಿ ಆಗೋದು ಸ್ವಲ್ಪ ಕಮ್ಮಿ ಆಗ್ತದೆ ಒಂದು. ಎರಡನೇದು ಈ ವೈಟ್ ಬೋರ್ಡು ಅವ್ರನ್ನ ಕ್ಯಾನ್ಸಲ್ ಮಾಡಿದ್ರೆ ನಮಗೇನೋ ಒಂಚೂರು ಜೀವನ ಮಾಡೋಕ್ಕೆ ಹೆಂಗಂತ ಅನುಕೂಲ ಆಗ್ತದೆ ಸರ್. ಯಾಕೆ ಗೊತ್ತಾ, ಕಾರಲ್ಲಿ ಐ ಟಿ ಬಿ ಟಿ ಕಂಪ್ನಿಯಿಂದ ಮನೆಗೆ ಹೋಗೋರು ಇವಾಗ ಹೆಂಗಂತ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಏಕಾಂಗಿಯಾಗಿ ಗಾಡಿ ಅಡ್ಡ ಹಾಕಿ ನಾವು ಜಗಳ ಮಾಡಿದ್ರೆ ನಮ್ಮ ಮೇಲೆ ಪೊಲೀಸ್ನವ್ರು ಇದು ಮಾಡ್ತಾರೆ. ಹಂಗಾಗಿ ನೀವು ಹೆಂಗದು ವೈಟ್ ಬೋರ್ಡಲ್ಲಿ ಸ್ಕೂಟ್ರ್ ಆಗಲಿ ಕಾರ್ ಆಗಲಿ ಅವ್ರನ್ನ ಕ್ಯಾನ್ಸಲ್ ಮಾಡಬೇಕು. ಮತ್ತು ಈ ಓಲಾ ಊಬರಲ್ಲಿ ಯಾರು ಬುಕ್ ಮಾಡ್ತಾರೋ ಒಂಚೂರು 10 ಮೀಟ್ರ್ 20 ಮೀಟ್ರ್ ಹೆಂಗುತ್ತೆ ನೆರ್ಕೊಂಡು ಬರೋಕ್ಕೆ ಸೌಖ್ಯ ಇದು ಮಾಡಬೇಕು. ಅವರು ನಾವು ಇಲ್ಲ ರೀ ನೀವು ಅಲ್ಲಿಗೆ ಬರಬೇಕು ಇಲ್ಲಿಗೆ ಬರಬೇಕು ಅಂದರೆ ರೋಡ್ಗಳು ಡಿವೈಡ್ರ್ಗಳು ಹಾಕಿತಾರೆ, ಸುತ್ಕೊಂಡು ಬರೋಕ್ಕಾಗಲ್ಲ, ಒಂಚೂರು ರೋಡ್ ಕ್ರಾಸ್ ಮಾಡಲ್ಲ, ಇಂಥವೆಲ್ಲ ಇದೆ ಓಲಾ ಊಬರ್ ಬಂದಮೇಲೆ. ಸುಮಾರು 1 ಅವರ್ 2 ಅವರಿಂದ ಈಗ ನೀವು ಅಲ್ಲೇ ಇಲ್ಲೇ ಇದ್ದೀರಾ ಸ್ಟ್ಯಾಂಡಲ್ಲಿ, ಒಂದು ಬಾಡಿಗೆ ಬಂದಿಲ್ಲ, ಏನು ಇದೆ ಸರ್ ಸಿಚುವೇಶನ್ ಇದೆ. ಒಂದೊಂದು ಟೈಮು ಇವಾಗ ಸ್ಕೂಲ್ ರಜೆಗಳು ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ರಜಾ ಬಂದಾಗ
ಕನಿಷ್ಠ ಪಕ್ಷ ಅವತ್ತು 1000 ರೂಪಾಯಿ ದುಡಿಯೋ ಜಾಗದಲ್ಲಿ 300-480 ರೂಪಾಯಿ ದುಡಿತೀವಿ, ಅರ್ಧಕ್ಕೆ ಅರ್ಧ ಅವತ್ತಿನ ದಿವಸ ಮಟ್ಟಕ್ಕೆ. ಪ್ಯಾಸೆಂಜರ್ಗಳು ಮೋಸ ಮಾಡ್ತಾರೆ ಮೇಡಮ್ನವ್ರೆ. ರಾತ್ರಿ 1 ಗಂಟೆ ಮೇಲೆ ನಾವು ಏನಾರ ದೂರ ದೂರ ಬಾಡಿಗೆಗೆ ಹೋದಾಗ ಅವ್ರಿಗೆ ಏನು ಹೇಳ್ತಾರೆ, ಟಿ ಸಿ ಪಾಲಿ ಆ ಕಡೆ ಈ ಕಡೆ ಅಲ್ಲಿ ಹೋದಾಗ ಅರ್ಧಕ್ಕರ್ಧ ಅಲ್ಲಿ ಕೊಡೋಲ್ಲ, ಇಲ್ಲಾಂದರೆ ಜಗಳ ಮಾಡಿ ಚಾಕು ತೋಸೆ ಸುಮ್ಮನೆ ಇದಾಗ್ತಾರೆ ಹುಡುಗರು. ನಮಗೆ ಫಸ್ಟೇ ಅಲ್ಲಿ ಗೊತ್ತಿರಲ್ಲ ಅವರು ಅವ್ರು ಇಂಥವ್ರು ಅಂತ ನಮಗೆ ಹೆಂಗದು ಗೊತ್ತಿರಲ್ಲ. ನಮಗೆ ಟಿ ಸಿ ಪಾಲ್ಯ ಮತ್ತು ಯಾವುದು ಬಾಂಬ್ ಸಾಪ್ ಪಾಲ್ಯ ಆ ಕಡೆ ಎಲ್ಲ ಆಗಿದೆ, ಎಕ್ಸ್ಪೀರಿಯೆನ್ಸ್ ಆಗಿದೆ ನಮಗೆ. ಹೌದು, ಬುಕ್ಕಿಂಗ್ ಬಂದೆ ಹೋಗೋದು ಕಷ್ಟ. ಮತ್ತು ಈ ರ್ಯಾಪಿಡೋ ಓಲಾದವ್ರಿಗೆ ಏನೇನು ಕಂಪ್ಲೇಂಟ್ ಮಾಡಿದೆ ಸಡನ್ನಾಗಿ ಅದಕ್ಕಿಂತ ರೆಸ್ಪಾನ್ಸ್ ತೊಗೊಳಲ್ಲ ಅವರು. 3 ದಿವಸ ಆದಮೇಲೆ ಅವ್ರ ಪರವಾಗಿನೇ ಇರ್ತಾರೆ, ಏಕಾಂಗಿಯಾಗಿ ಸಸ್ಪೆಂಡ್ ಮಾಡ್ತಾರೆ, ಏಕಾಂಗಿಯಾಗಿ ಸುಮ್ಮನೆ ಸಸ್ಪೆಂಡ್ ಮಾಡ್ತಾರೆ. ಹೆಂಗಂತ ಕೌನ್ಸಿಲಿಂಗ್ ಮಾಡಲ್ಲ, ಡ್ರೈವರ್ ಜೊತೆಗೆ ಫಸ್ಟು ಏನು ಪ್ರಾಬ್ಲಮ್ ಆಯಿತು ಏನು ಎತ್ತಂತ ಕೌನ್ಸಿಲಿಂಗ್ ಮಾಡಲ್ಲ. ಅವ್ರು ಹೇಳಿದೆ ಅವ್ರಿಗೆ ಹೆಂಗದ ದೇರ್ವಾಕ್ಯ, ಏಕಾಂಗಿಗೆ ಅವರೇ ಸಸ್ಪೆಂಡ್ ಮಾಡ್ತಾರೆ. ಫಸ್ಟು ಅವ್ರನ್ನೂ ಕುಂಡಿಸ್ಕೊಂಡು ನಮ್ಮನ್ನು ಕುಂಡಿಸ್ಕೊಂಡು ಪ್ರಾಬ್ಲಮ್ ಏನಾಗಿದೆ ಅಂತ ಕೇಳ್ಕೊಂಡು ಇದು ಮಾಡಬೇಕು. ಅವ್ರು ಹಂಗೆ ಮಾಡಲ್ಲ, ಫಸ್ಟೇ ಸಸ್ಪೆಂಡ್ ಮಾಡಿಬಿಡ್ತಾರೆ. ಸರ್ಕಾರಕ್ಕೆ ನಿಮ್ಮ ಅಭಿವೃದ್ಧಿ ಏನೇನಾಗಬೇಕು, ಆಮೇಲೆ ನಿಮ್ಮ ಕಷ್ಟಗಳಿಗೆ ಯಾರು ಸ್ಪಂದಿಸ್ತಾ ಇಲ್ಲ? ಇಲ್ಲ ಸರ್, ಏರಿಯಾ ಎಮ್ ಎಲ್ ಎಗಳು ಅವರವ್ರು ಏನು ಏನಿಲ್ಲ ಬಂದು ಇಲ್ಲ ಸರ್, ಅಂಥದ್ದು ಏನಿಲ್ಲ ಏನಿಲ್ಲ. ಸರ್ಕಾರಕ್ಕೆ ನಾವು ಮನವಿ ಕೇಳ್ಕೊಳೋದು ಇಷ್ಟೇ ಸರ್, ವೈಟ್ ಬೋರ್ಡು ಫಸ್ಟು ಕ್ಯಾನ್ಸಲ್ ಮಾಡಿಕೊಂಡ್ರೆ ನಮ್ಮಂಥ ಆಟೋ ಡ್ರೈವರು ಇವತ್ತು ಉಲ್ಗಾಲ ಇಲ್ಲ. ಮತ್ತು ರೋಡ್ಗಳು ಸರಿ ಇಲ್ಲ, ನಮ್ಗೆ ಎಷ್ಟು ಅಂತ ನಾವು ರೋಡ್ ರಿಪೇರಿ ಮಾಡ್ಕೊಂಡು ನಮ್ಮ ಸ್ಕೂಲಲ್ಲಿ ಆಗಲಿ ಎಲ್ಲ ದಿನ ಆಗಲಿ ಅದಕ್ಕೆ ಅರ್ಧಕ್ಕರ್ಧ ಖರ್ಚಾಗ್ತದೆ ಗಾಡಿ ರಿಪೇರಿಗಳಿಗೆ. ಇನ್ನೊಂದು ನಾವು ಅಲ್ಲಿ ಕೇಳ್ಕೊಳೋದು ಒಂದು ESC ಒಂದು PF ಅಂತಲೋ ನಮಗೆ, ಇಲ್ಲ ಏನೋ ನಮ್ಮ ಸಾರಿ ಹೇಳ್ದಂಗೆ ಏನೋ ಒಂದು 15-15 ಯಾವ್ದೇನೋ ಒಂದು ಇರೋಕ್ಕೆ ಜಾಗ, ನಮ್ಮಂಥವ್ರಿಗೆ ಏನೇನೋ ಒಂದು ಜಾಗ ಮಾಡಿಕೊಟ್ರೇ ಉತ್ತಮ ಸರ್. ನಮ್ಮ ಡ್ರೈವರ್ಗಳಿಗೆ ಇವತ್ತು ಬಾಡಿಗೆಯಲ್ಲಿ ಕಟ್ಟೋಕ್ಕಾಗಲ್ಲ, ಇರೋದು ಬೆಲೆ ಏರಿಕೆಗಳಲ್ಲಿ ಎಲ್ಲನೂ ಮನೇಲೂ ಇದ್ದೆ ದಿನಬೆಳಗ್ಗೆ ನಾವು 100 ರೂಪಾಯಿ ಕೊಟ್ಟು ಬಂದು ಅದಕ್ಕೆ ಜಗಳ ಆಗ್ತದೆ ಮನೇಲಿ, 100 ರೂಪಾಯಿನ ಕೊಡ್ತೀರಿ ಅಂತ. ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.